ಹಟ್ಟಿ ಚಿನ್ನದ ಗಣಿ ಸಮೀಪದ ಹಿರೇನಾಗೂರು ಗ್ರಾಮದಲ್ಲಿ ಈಶ್ವರ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಪ್ರವಚನ ಕಾರ್ಯಕ್ರಮ ಸುಮಾರು 4 ದಿನಗಳ ಕಾಲ 22ರ ಸೋಮವಾರದಿಂದ 25ರ ಗುರುವಾರದವರೆಗೆ ಅದ್ದೂರಿಯಾಗಿ ನಡೆಯಿತು. ಪ್ರಥಮ ದಿನವಾದ ಸೋಮವಾರ ಶ್ರೀ ಮನರಂಜನ ಸ್ವರೂಪಿ ಗುರುಬಸವ ಸ್ವಾಮಿಗಳು ಘನಮಠ ಸಂತೆ ಕಲ್ಲೂರು ಶ್ರೀಗಳ ಮುಂದಾಳತ್ವದಲ್ಲಿ ಈಶ್ವರ ದೇವರ ಮೂರ್ತಿ ಬಸವೇಶ್ವರ ದೇವಸ್ಥಾನಕ್ಕೆ ಬರಮಾಡಿಕೊಳ್ಳಲಾಯಿತು. ಸಂಜೆ ಶ್ರೀ ಮಣಿಪ್ರಸಿದ್ಧ ಬಸವ ಮಹಾಸ್ವಾಮಿಗಳು ಹಳೆ ದೇವರ ಮಠ ಹಳೆಕೋಟೆ ಬಳಗನೂರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಬಸವಂತರಾಯ ಕುರಿ ಆಡಳಿತ ಅಧಿಕಾರಿಗಳು ವೀರಶೈವ ವಿದ್ಯಾವರ್ಧಕ ಸಂಘ ಲಿಂಗಸಗೂರು ಹಾಜರಿದ್ದರು. ಮಂಗಳವಾರ ಸಂಜೆ ಪರಮ ಪೂಜಾ ಮುರುಗೇಂದ್ರ ಶಿವಯೋಗಿಗಳ ಸಿದ್ದರಾಮೇಶ್ವರ ಗುರುಮಠ ಯರದೂಣ ಕ್ರಾಸ್ ಇವರ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಬಸವ ತತ್ವ ಪ್ರಾಧಿಪಿಕಾದಾರರು ಶ್ರೀ ತಿಮ್ಮನಗೌಡ ಚಿಲ್ಲರಾಗಿ ಗ್ರಾಮಸ್ಥರಿಗೆ ಸರಳ ಜೀವನ ಮತ್ತು ಆಚಾರ ವಿಚಾರಗಳ ಕುರಿತು ಬಸವಣ್ಣವರ ವಚನಗಳು ಹಾಡುತ್ತಾ ತಿಳಿ ಹೇಳಿದರು. ಬುಧವಾರ ಸಂಜೆ ಪರಮ ಪೂಜಾ ಶ್ರೀ ಬಸವ ಪ್ರಭು ಮಹಾಸ್ವಾಮಿಗಳು ಶಿವಶಕ್ತಿ ಪೀಠ ಇರಾಕಲ್ ಮಠ ಇವರ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಹಿರಿಯರು ಬುದ್ಧಿಜೀವಿಗಳು ಆದಂತಹ ನರಸಪ್ಪ ಯಾದವ್ ಅಧ್ಯಕ್ಷರು ಶ್ರೀ ವಿನಾಯಕ ವಿದ್ಯಾಸಂಸ್ಥೆ ಇವರ ಸಂಸ್ಕಾರ ಮತ್ತು ನಡವಳಿಕೆ ಕುರಿತು ಸವಿಸ್ತರವಾಗಿ ಮಾತನಾಡಿದರು. ಗುರುವಾರ ಬೆಳಗ್ಗೆ ಶಬಶ್ರೀ ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ದೇವರ ಭೂಪರ ಇವರ ಸಾನ್ನಿಧ್ಯದಲ್ಲಿ ಶ್ರೀ ಈಶ್ವರ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಮಹಾರುದ್ರಾಭಿಷೇಕ ಸಹಸ್ರ ಬಿಲ್ವರ್ಚನೆ ಪೂಜೆಯೊಂದಿಗೆ ಪೂಜೆ ನಡೆಯಿತು. ನಂತರ ಬೆಳಗ್ಗೆ 10 ಗಂಟೆಗೆ ಧರ್ಮಸಭೆ ನಡೆಯಿತು. ವಿವಿಧ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಂಡರು. ಮಧ್ಯಾಹ್ನ ಮಹಾಪ್ರಸಾದ ವ್ಯವಸ್ಥೆ ಮಾಡಿದ್ದು ಗ್ರಾಮಸ್ಥರೆಲ್ಲ ಪ್ರಸಾದ ಸೇವಿಸಿ ಈಶ್ವರ ದೇವರ ಆಶೀರ್ವಾದ ಪಡೆದರು.